ನಗರವನ್ನು ಸ್ವಚ್ಛ ನಗರಿ ಅಥವಾ ಏನೋ ಒಂದು ತುಂಬಾ ಸುಂದರವಾಗಿ ಇಟ್ಕೊಂಡಿದ್ದಾರೆ ಕ್ಲೀನ್ ಸಿಟಿ ಅಂತ ಹೇಳಿ ಅವಾರ್ಡ್ಗಳು ಬಂದಿರತಕ್ಕಂತದ್ದು ನಿಜ ಆದರೆ ಆ ಕ್ಲೀನ್ ಸಿಟಿ ಕಲ್ಪನೆಯಲ್ಲಿ ದಿನನಿತ್ಯ ಒಂದು ಶ್ರಮವನ್ನು ವಹಿಸ್ತಾ ಇರತಕ್ಕಂತವರು ಪೌರಕಾರ್ಮಿಕರು ಹಾಗಾದ್ರೆ ಪೌರಕಾರ್ಮಿಕರ ಒಂದು ಸಂಕಷ್ಟಗಳು ಏನಿದೆ ಅವರು ಯಾವ ರೀತಿ ಒಂದು ದಿನಚರಿ ಇರುತ್ತೆ ಹೇಗೆ ಅವರು ಕರ್ತವ್ಯನ ನಿರ್ವಹಿಸುತ್ತಾರೆ ಅಂತ ಹೇಳಿ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡೋದಕ್ಕೆ ಬೆಂಗಳೂರು ಒಂದು ತಂಡ ಇವತ್ತು ಒಂದು ಕೆಲವೊಂದು ಬೆಂಗಳೂರು ನಗರದ ಪ್ರದೇಶಗಳಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡೋದಕ್ಕೆ ಹೊರಟಿರತಕ್ಕಂತದ್ದು ಇವತ್ತು ನಾವು ಮಾಳಗಾಳದ ಸನೀಪದಲ್ಲಿದ್ದೇವೆ ಇಲ್ಲೊಂದು ಡಂಪಿಂಗ್ ಯಾರ್ಡ್ ಕೂಡ ಇರತಕ್ಕಂತದ್ದು ಇಲ್ಲಿ ದೃಶ್ಯಾವಳಿಗಳಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ಲಾರಿಗಳು ನಿಂತಿರತಕ್ಕಂತದ್ದು ಮತ್ತು ಇಲ್ಲಿಗೆ ಮನೆ ಮನೆಯಿಂದ ಏನು ಕಸವನ್ನ ವಿಂಗಡಣೆ ಮಾಡಿ ಹಸಿ ಕಸ ಮತ್ತು ಒಣ ಕಸವನ್ನ ವಿಂಗಡಣೆ ಮಾಡಿ ಒಂದು ಸಣ್ಣ ಪುಟ್ಟ ಆಟೋಗಳ ಮೂಲಕ ಕಸವನ್ನ ತಂದು ಇಲ್ಲಿ ಲಾರಿಗೆ ಡಂಪ್ ಮಾಡಲಾಗುತ್ತೆ ಆದರೆ ಈ ದೃಶ್ಯಗಳಲ್ಲಿ ನಾವು ನೋಡಿದಾಗ ನಮಗೆ ಕಂಡುಬಂದಂತದ್ದು ಯಾವುದೇ ಒಂದು ಆಟೋ ಚಾಲಕರಾಗಿರಲಿ ಅಥವಾ ಕಸವನ್ನ ತೆಗೆದುಕೊಂಡು ಬರುವಂತವರಾಗಿರಲಿ ಏನು ಪೌರಕಾರ್ಮಿಕರು ಅಂತ ಕನ್ಸಿಡರ್ ಮಾಡ್ತೀವಿ ಅವರು ಹ್ಯಾಂಡ್ ಗ್ಲೌಸ್ ಗಳನ್ನು ಧರಿಸದೇ ಇರತಕ್ಕಂತದ್ದು ಮತ್ತು ಆ ಶೂ ಗಳನ್ನು ಧರಿಸದೇ ಇರತಕ್ಕಂತದ್ದು ಯೂನಿಫಾರ್ಮ್ ಗಳನ್ನು ಹಾಕೊಳ್ಳದೇ ಇರತಕ್ಕಂತ ದೃಶ್ಯ ಕಂಡುಬಂತು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸ್ಥಳದಲ್ಲಿ ಇದ್ದಂತ ಹೆಲ್ತ್ ಇನ್ಸ್ಪೆಕ್ಟರ್ ಅವರನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ ಹಾಗೆ ಸೂಪರ್ವೈಸರ್ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ವಿ ಖಂಡಿತ ಎಲ್ಲೋ ಒಂದು ಕಡೆ ಪೌರಕಾರ್ಮಿಕರು ಹೇಳ್ತಾ ಇದ್ದಾರೆ ನಮಗೆ 3 ತಿಂಗಳು ಆಗ್ತಾ ಬಂದ್ರೂ ಇನ್ನು ವೇತನವನ್ನ ಕೊಟ್ಟಿಲ್ಲ 6 ತಿಂಗಳು 3 ತಿಂಗಳು ಆದರೂ ಕೂಡ ವೇತನವನ್ನ ಕೊಡುವಲ್ಲಿ ವಿಳಂಬ ಆಗ್ತಾ ಇದೆ ಮತ್ತು ಹಾಗೆ ಆ ಶೂ ಗಳನ್ನ ಮತ್ತೆ ಏನು ಗ್ಲೌಸ್ ಗಳನ್ನ ಕೊಡ್ತಾ ಇದ್ದಾರೆ ಅವುಗಳ ಕ್ವಾಲಿಟಿ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರತಕ್ಕಂತದ್ದು ಮತ್ತೆ ಅವುಗಳನ್ನ ಹಾಕೊಂಡು ನಾವು ಹೇಗೆ ಕೆಲಸ ಮಾಡಬೇಕು ಕ್ವಾಲಿಟಿ ಇರೋದಿಲ್ಲ 15 ದಿನ ಆದರೆ ಅವೆಲ್ಲ ಕಿತ್ತು ಹೋಗುವಂತದ್ದು ಆಗ್ತಾ ಇರುತ್ತೆ ಹೀಗಾಗಿ ನಮಗೆ ಅದು ಹಾಕೊಂಡು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಅವರು ಹೇಳಿರತಕ್ಕಂತದ್ದು ಎರಡು ಸೀರೆ ಕೊಟ್ಟಿದ್ರು ಒಂದು ಸೊರಟೆ ಸ್ಲೂ ಬ್ಲೌಸ್ ಅಷ್ಟೇ ಏನು ಕೊಟ್ಟಿಲ್ಲ ಎಷ್ಟು ವರ್ಷ ಆಯ್ತು ಕೊಟ್ಟು ಒಂದು 6 ತಿಂಗಳು 7 ತಿಂಗಳು ಆಯ್ತು ನಮ್ಮ ಡೈಲಿ ದಪ್ಪ ಆಯ್ತು ಹೋಗಮ್ಮ ಹೋಗಮ್ಮ ದಪ್ಪ ಆಯ್ತು ಡೈಲಿ ನಮ್ಗೆ ಸೀರೆ ಕೊಡೋಣ ಜನವರಿಗೆ ಫೆಬ್ರವರಿ ಕೊಡ್ತಾರೆ ಅಂತ ನಮ್ಮ ಹೆಸರು ಕೇಳಿದ್ದು ಎಷ್ಟು 2 ತಿಂಗಳು ಬಂದ ಅಂದ್ರೆ ಹೋಯ್ತು ಅದು ನಾ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಬ್ಲೌಸ್ ಕೊಟ್ಟಿಲ್ಲ ಸೂಸು ಕೊಟ್ಟಿಲ್ಲ ನೀವು ಕೇಳೋದಲ್ವಾ ಕೊಟ್ಟಿಲ್ಲ ನಾವು ಕೇಳ್ತಾ ಇದ್ವಿ ಅವರು ಅರ್ಥ ಮಾಡ್ಕೊಂಡಿಲ್ಲ ಏನು ಏನು ಅಂತ ಹೇಳ್ತಾ ಇದ್ದಾರೆ ಕೊಡ್ತೀವಿ ಅಮ್ಮ ಕೊಡ್ತೀವಿ ಅಧಿಕಾರಿಗಳು ಯಾರು ಬರಲ್ಲ ಕಣಮ್ಮ ಇಲ್ಲಿಗೆ ಯಾವಾಗೋ 6 ತಿಂಗಳು 3 ವರ್ಷಕ್ಕೆ 4 ವರ್ಷಕ್ಕೆ ಬಂದ್ರೆ ಅವ್ರು ಮಾತಾಡ್ಸ್ಕೊಂಡು ಹಂಗ ಹೋಯ್ತಾರೆ ನಮ್ಮನ್ನ ಅವ್ರು ದಾಸಮ್ಮ ಅನ್ನಲ್ಲ ಅವ್ರು ಹಿಂದ್ಲಗೈ ಕಟ್ಕೊಂಡು MLA ತರ ನಿಂತ್ಕೊಂಡು ಹೋಗ್ತಾರೆ ಅಷ್ಟೇ ಅವರೇನು ಕಿಸ್ ದಬ್ಬಾಕಲ್ಲ ಇಲ್ಲಿ ನಮ್ಮ JHI ಅಂತ ಕಾಂಟ್ರಾಕ್ಟ್ ಮೂಲಕ ತಗೊಂಡಿದ್ದಾರೆ ಅವರು ಸಹ ಅವ್ರ ಪ್ರತಿಫಲನೂ JHIಗಳು ಅವರು ಬೆಳಗ್ಗೆ ಇದ್ದರೆ ಪಾಪ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವ್ರಿಗೂ 150 ಜನಕ್ಕೂ ಅವರು ನಾಶ ನಮ್ಮ ಜೊತೆನೇ ಸೇರ್ಕೊಂಡಿದ್ದಾರೆ ಅವ್ರಿಗೂ ಕಾಯಂಆಗಿ ಅಥವಾ ನೇರವೇತನ ಆಗಬೇಕು ಅನ್ನೋದು ನಮ್ಮ ಆಸೆ ಇದನ್ನು ಒಂದು ಬೇಡಿಕೆ ಅಂತ ಪರಿಗಣಿಸಿ ದಯವಿಟ್ಟು ಅಶೋಕ್ ಸಾರು ನೀವು ಇದನ್ನು ಪರಿಶೀಲಿಸಿ ನ್ಯೂಸಲ್ಲಿ ಬಂದು ಮಾಧ್ಯಮದಲ್ಲಿ ಬಂದ ತಕ್ಷಣ ಪರಿಶೀಲಿಸ್ತೀರೋ ಅಂತ ನಾವು ನಂಬ್ಕೊಂಡಿದ್ದೀವಿ SR ಬೊಮ್ಮಯ್ಯವರು ಮುಖ್ಯಮಂತ್ರಿಯವರು ಒಳ್ಳೆಯವರು ಇದ್ದಾರೆ ಇವರು ಮಾಡ್ತಾರೆ ಅಂತ ನಂಬಿಕೆ ಇದೆ ನೀವು ಮಾಡಿಲ್ಲ ಅಂದರೆ ಗಡುವಾಗಿ ಹೇಳ್ತಾ ಇದ್ದೀವಿ ಉಗ್ರ ಹೋರಾಟ ಆಗುತ್ತೆ ಡಿಸೆಂಬರ್ 15ರಿಂದ ಇದಂತೂ ಇಲ್ಲ ಯಾಕಂದರೆ 27ನೇ ತಾರೀಕು ಎಲ್ಲ ನಮ್ಮ ಒಕ್ಕೂಟನ ಮೈಸೂರಲ್ಲಿ ನಾವು ಕರೆದಿದ್ದೀವಿ ಅದು ತೀರ್ಮಾನ ತಗೊಂಡೇ ತಗೊಳ್ತೀವಿ ಧರಣಿ ಕೂತ್ಕೊಂಡೇ ಕೂತ್ಕೋತೀವಿ ಅವ್ರನ್ನು ಸಹ JHIಗಳನ್ನು ಸಹ ಅವರು ಪಾಪ ಬೆಳಗ್ಗೆ ಎದ್ದು ಎಲ್ಲ ಬಿಟ್ಟು ಬಂದು ಅವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವ್ರಿಗೂ ಈ ಬಹುಮಾನದ ಪರಿಸ್ಥಿತಿ ಏನು ಕೊಟ್ಟಿದ್ದಾರೆ ಅದು ಸೇರಬೇಕು ಅಂತ ನಾನು ಅವ್ರಿಗೂ ನಾವು JHIಗೂ ಧನ್ಯವಾದಗಳು ಹೇಳ್ತೀನಿ ಈ ಮೂಲಕ ಅಂದರೆ ಎಲ್ಲ ಒಂದು ಕಡೆ ಪೌರಕಾರ್ಮಿಕರಿಗೆ ಸರಿಯಾದ ಒಂದು ಸೌಲಭ್ಯವನ್ನು ಕೊಡುವಲ್ಲಿ ನಮ್ಮ ಸರ್ಕಾರ ಮತ್ತು BBMP ವಿಫಲವಾಗಿದೆ ಅನ್ನುವಂಥ ದೃಶ್ಯ ಇವತ್ತು ನಮಗೆ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ಇನ್ನಾದರೂ BBMP ಈ ಕುರಿತು ಎಚ್ಚೆತ್ತುಕೊಳ್ಳುತ್ತಾ ಕಮಿಷನರ್ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ನಾವು ಪೌರಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ಆದರೆ ಎಲ್ಲಿ ಕೊಡ್ತಾ ಇದ್ದೀರಾ ನೀವು ಸೌಲಭ್ಯನ ಕೇವಲ ಕಚೇರಿಯಲ್ಲಿ ಕುಳಿತು ನೀವು ಆದೇಶವನ್ನು ಹೊರಡಿಸೋದಷ್ಟೇ ಅಲ್ಲ ಅಥವಾ ಇನ್ನೆಲ್ಲೋ ಒಂದು ಸ್ವಚ್ಛ ನಗರಿ ಅಂತ ಬಂದ ತಕ್ಷಣ ಹೋಗಿ ಆ ವೇದಿಕೆ ಮೇಲೆ ನಿಂತು ಅವಾರ್ಡನ್ನು ಪಡೆಯೋದಲ್ಲ ಸೊ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಅವರ ಸಂಕಷ್ಟಗಳೇನು ಅಂತೇಳಿ ಒಬ್ಬೊಬ್ಬರನ್ನು ಕರೆದು ಕೇಳಿ ಅವರಿಗೆ ಸರಿಯಾದ ಸವಲತ್ತುಗಳನ್ನು ಕೊಡುವಂಥ ಪ್ರಯತ್ನ ಆಗಬೇಕು ಹಾಗೆ ಮಹಿಳೆಯ ಪೌರಕಾರ್ಮಿಕರೇನಿದ್ದಾರೆ ಅವರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲಿಲ್ಲ ಮತ್ತು ಬೆಳಗ್ಗೆ 6 ಗಂಟೆಗೆ ಇವರು ಕೆಲಸವನ್ನು ಆರಂಭ ಮಾಡೋದ್ರಿಂದ ಮತ್ತು ಸಂಜೆ ಮಧ್ಯಾಹ್ನ 2 ಗಂಟೆವರೆಗೂ ಕೆಲಸ ಮಾಡೋದ್ರಿಂದ ಅವರಿಗೆ ಒಂದು ಕುಳಿತುಕೊಂಡು ಒಂದು ಟಿಫನ್ ಅನ್ನು ಮಾಡೋದಕ್ಕೂ ಕೂಡ ಒಂದು ಸೂಕ್ತ ಜಾಗ ಇಲ್ಲ ಯಾವುದೇ ಒಂದು ವಿಶ್ರಾಂತಿ ಪಡೆಯಲಿಕ್ಕೂ ಕೂಡ ಕೊಠಡಿಗಳಿಲ್ಲ ಅನ್ನುವಂಥ
ಆರೋಪವನ್ನ ಇಲ್ಲಿನ ಒಂದು ಸೂಪರ್ವೈಸರ್ ಕೂಡ ಮಾಡ್ತಾ ಇರತಕ್ಕಂತದ್ದು. ಆದಷ್ಟು ಬೇಗ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಅವರೇ, ಏನಿದ್ದೀರಾ ನೀವು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪೌರ ಕಾರ್ಮಿಕರ ಅಳಲನ್ನ ಕೇಳುವಂತ ಪ್ರಯತ್ನ ಮಾಡಿ ಅವರಿಗೊಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳಿ ಬೆಂಗಳೂರು ಒನ್ ನ್ಯೂಸ್ ತಮ್ಮಲ್ಲಿ ಮನವಿಯನ್ನ ಮಾಡುತ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪೂರ್ಣಿಮಾ ಪವಾರ್, ಬೆಂಗಳೂರು ಒನ್ ನ್ಯೂಸ್. ಬೆಂಗಳೂರು ಒನ್ ನ್ಯೂಸ್ ಇದು ನಿಮ್ಮ ಧ್ವನಿ.